ಸ್ಯಾಂಡಲ್ವುಡ್ನ ಕ್ಯೂಟ್ ದಂಪತಿ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದರು. ರಾಧಿಕಾ ಪಂಡಿತ್ ಡೆಲಿವರಿಗಾಗಿ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ದರು. ಹಾಗಾಗಿ ಇವತ್ತೇ ಡೆಲಿವರಿ ಆಗೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಕೂಡ ಹೇಳಿದ್ರು. ದೀಪಾವಳಿ ಸಂಭ್ರಮದಲ್ಲಿದ್ದ ಯಶ್ ಹಾಗೂ ರಾಧಿಕಾ ಕುಟುಂಬಕ್ಕೆ ಈಗ ಸ್ವೀಟ್ ನ್ಯೂಸ್ ಸಿಕ್ಕಿದೆ. ಯೆಸ್, ಸ್ಯಾಂಡಲ್ವುಡ್ನ ಸಿಂಡ್ರೆಲಾ ರಾಧಿಕಾ ಪಂಡಿತ್ ಇವತ್ತು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಎರಡನೇ ಮಗುವಿನ ಆಗಮನದಿಂದ ರಾಕಿಂಗ್ ಫ್ಯಾಮಿಲಿಯ ಸಂತಸವಂತೂ ಡಬಲ್ ಆಗಿದೆ. ಇವತ್ತು ಬೆಳಿಗ್ಗೆ ರಾಧಿಕಾ ಪಂಡಿತ್ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಸದ್ಯ ರಾಧಿಕಾ ಮತ್ತು ಮಗು ಆರೋಗ್ಯವಾಗಿದ್ದಾರೆ ಅಂತ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ರಾಧಿಕಾ ಮತ್ತೆ ತಾಯಿ ಆಗಲಿದ್ದಾರೆ ಅನ್ನೋ ವಿಚಾರ ಅಭಿಮಾನಿಗಳಿಗೆ ತುಂಬಾ ಖುಷಿ ಕೊಟ್ಟಿತ್ತು. ಯಶ್ಗೆ ಗಂಡು ಮಗು ಆಗುತ್ತೆ ಅಂತ ಕೆಲವರು ಹೇಳಿದ್ರೆ, ಹೆಣ್ಮಗು ಆಗುತ್ತೆ ಅಂತಾನು ಕೆಲವರು ಹೇಳಿದ್ರು. ಇನ್ನು ಈಗ ಹುಟ್ಟಿರೋ ಗಂಡು ಮಗುವಿಗೆ ಯಾವ ಹೆಸರನ್ನ ಇಡ್ತಾರೆ ಅನ್ನೋ ಬಗ್ಗೆ ಈಗಲೇ ಚರ್ಚೆಗಳು ಶುರುವಾಗಿದೆ. 2018 ಡಿಸೆಂಬರ್ 2 ಯಶ್ ರಾಧಿಕಾಗೆ ಜನಿಸಿದ ಮೊದಲ ಮಗುವಿಗೆ ಆಯ್ರಾ ಅಂತ ಹೆಸರಿಟ್ಟಿದ್ರು. ಈಗ ಜೂನಿಯರ್ ರಾಕಿ ಬಾಯ್ ಹುಟ್ಟಿದ್ದು ಮಗುವಿನ ಮುಖ ನೋಡೋದಕ್ಕೆ ಯಶ್ ರಾಧಿಕಾ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ.